ಒಡನಾಟ ಹೆಂಗಿತ್ತು, ಸೊ ಅವರು ಹತ್ರದಿಂದ ಯಾವ ರೀತಿ ನೋಡಿದ್ರು ಅನ್ನೋದನ್ನ ಕೇಳೋಣ. ಸರ್, ಶಿವರಾಮಣ್ಣ ಅಂದ್ರೆ ಯಾರಿಗೂ ಹೇಳಬೇಕಾಗಿಲ್ಲ, ಪ್ರೊಡ್ಯೂಸರ್ ಆಗಿರೋದು, ಡೈರೆಕ್ಟರ್ ಆಗಿರೋದು, ನಟರ್ ಆಗಿದ್ರು, ಪ್ರತಿಯೊಂದನ್ನು ಕೂಡ ಅವ್ರು ಮಾಡಿದ್ದಾರೆ. ನೀವು ಕೂಡ ಹತ್ರದಿಂದ ಆಪ್ತ ಮಿತ್ರ ಅನ್ನೋದೇ ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ. ಸೊ ಇದ್ರ ಬಗ್ಗೆ ಅಲ್ಲ, ಹೌದು, ಆಪ್ತ ಮಿತ್ರ ಇನ್ನೂ ಹಲವು ಫಿಲ್ಮ್ಸ್ ಜೊತೆ ಮಾಡಿದ್ದೀನಿ ನಾನು, ಕೆಲವು ಕಾಮಿಡಿ ಫಿಲ್ಮ್ಸು, ಈ ಸರ್ ಸೀರೀಸ್ ಮಾಡಿದ್ದೀನಿ. ಇತ್ತೀಚೆಗೆ ಬೈರಾದೇವಿ ಅಂತ ಒಂದು ಫಿಲ್ಮ್ ಮಾಡಿದೆ, ಅದು ರಿಲೀಸ್ ಆಗಬೇಕೀಗ. ಅದರಲ್ಲಿ ಅವ್ರ ಜೊತೆ ಕಾಶಿಯಲ್ಲಿ ಒಂದು ನಾಲ್ಕು ದಿನ ಫುಲ್ ಜೊತೆಗೆ ಇದ್ವಿ ನಾವು, ರೀಸೆಂಟಾಗಿ ವಾರಣಾಸಿಯಲ್ಲಿ. ಆಮೇಲೆ ಇಲ್ಲಿ ಯಾಣ ಅಲ್ಲಿ ನಾವು ಜೊತೆಗೆ ಶೂಟ್ ಮಾಡಿದ್ವಿ. ಅದರಲ್ಲಿ ಒಂದು ಪೂಜಾರಿ ರೋಲ್, ಆ ಪೂಜಾರಿ ರೋಲೆಲ್ಲ ನಮ್ಮ ಶಿವರಾಮಣ್ಣನ ಕೊಟ್ಬಿಟ್ರೆ ನೀವು ನಿಜವಾಗಲೇ ಒಂದು ದೊಡ್ಡದು ದೇವಸ್ಥಾನದ ಪೂಜಾರಿ ಇವರು ನಿಮ್ಗೆ ಅನಿಸುತ್ತೆ. ಅದು ಅವ್ರ ಒಳಗೆ ಇದೆ ಆ ದಿವ್ಯವಾದ ಒಂದು ಮುಖ, ಆ ಥರ ಅವ್ರ ಇಂಟೆಲಿಜೆನ್ಸು ಮುಖದಲ್ಲಿ ಕಾಣ್ತಾ ಇತ್ತು ಅವ್ರ ಇಂಟೆಲಿಜೆನ್ಸು. ಆ್ಯಂಡ್ ಅವರು ತುಂಬ ಓದ್ತಾ ಇದ್ರು ರೀ, ಅವರು ಸಾಹಿತ್ಯದ ಬಗ್ಗೆ ತುಂಬ ಒಲವಿತ್ತು, ತುಂಬ ವಿಷಯಗಳು ತಿಳ್ಕೊಂಡಿದ್ರು, ಅದೆಲ್ಲ ನೆನಪಾಗುತ್ತೆ. ಎಲ್ಲದಕ್ಕಿಂತ ಅವರ ಪ್ರೊಫೆಷ್ನಲಿಸಮ್ ಅಂತ ನಾವು ಹೇಳ್ತೀವಲ್ಲ, ವೃತ್ತಿಪರವಾಗಿರೋದು. ಸಿನಿಮಾಗೆ ಬಂದ ಮೇಲೆ ಕರೆಕ್ಟ್ ಟೈಮ್ ಮೇಂಟೈನ್ ಮಾಡೋದು, ಒಂದು ಡೈಲಾಗ್ ಮರೆತಿರಲಿಲ್ಲ. ಈ ಏಜಲ್ಲಿ ಕೊಡಿ, ನಾಲ್ಕು ಪೇಜ್ ಕೊಡಿ ಶಿವರಾಮಣ್ಣನಿಗೆ, ಒಂದು ಡೈಲಾಗ್ ಮೇಲೆ ಹೊಡೆದ್ಬಿಡ್ತಾರೆ ಶಿವರಾಮಣ್ಣ. ಆ ಕೆಪಾಸಿಟಿ ಆಸ್ ಅನ್ ಆ್ಯಕ್ಟರ್, ಸಚ್ ಶಾರ್ಪ್ ಮೈಂಡ್, ಸೋ ಲರ್ನೆಡ್, ಆಲ್ ದಟ್ ವಿಲ್ ಮಿಸ್. ನಾವು ಒಬ್ಸರ್ವ್ ಮಾಡಿದಂಗೆ ಬರಿಗಾಲಲ್ಲೇ ಬಂದು ಒಂದು ದರ್ಶನ ಕೂಡ ಮಾಡಿದ್ರಿ, ಸೊ ಅದಕ್ಕೆ ಕೊಡುವಂತಹ ಗೌರವ ಅಂತ ನೀವು ಹೇಳ್ತೀರಿ? ಅಯ್ಯೋ, ನಮ್ಗೆ ಗೊತ್ತಿರಲ್ಲ, ತುಂಬ ಹಿರಿಯರು ಅಂದರೆ ಶಿವರಾಮಣ್ಣನೇ. ಅವರ ಹೆಸರು ಏನು ಗೊತ್ತಿಲ್ಲ, ಎಲ್ಲರೂ ಶಿವರಾಮ್ ಅಣ್ಣ ಅಂತ ಹೇಳಬೇಕು ಅನಿಸುತ್ತೆ. ಶಿವರಾಮಣ್ಣ ಅಂದರೆ ಎಲ್ಲರೂ ಕರೀತಾ ಇದ್ರು, ಆ ಥರ ನಡ್ಕೊಂಡ್ರು, ನಮ್ಮನ್ನು ಆ ಥರ ನಡೆಸ್ಕೊಳ್ತಾ ಇದ್ರು. ನಾವೆಲ್ಲ ಭಾಳ ಕಿರಿಯರ್ರಿ, ಚಿಕ್ಕ ವಯಸ್ಸು ನೋಡ್ಕೊಂಬಂದಿದ್ದೆ ಶಿವರಾಮಣ್ಣನ. ಆ್ಯಂಡ್ ಅವ್ರ ಮಗ ಬಂದು ನಮ್ಮ ಹೈಸ್ಕೂಲಲ್ಲಿ ಓದ್ತಾ ಇದ್ದ ನನ್ನ ಜೊತೆ, ನನ್ನ ಸೀನಿಯರ್ ಅವನು. ಆವಾಗ ನಮಗೆಲ್ಲ ಶಿವರಾಮ್ ಮಗ, ಶಿವರಾಮ್ ಮಗ ಅಂತ ಆ ಕಾಲದಿಂದ ಅವ್ರ ಬಗ್ಗೆ ಒಂದು ಗೌರವ ನಮಗೆ. ಸರ್, ಕಲಾವಿದರ ಸಂಘವನ್ನು ಇಷ್ಟರ ಮಟ್ಟಿಗೆ ಅಭಿವೃದ್ಧಿಪಡಿಸಿದಾರಂದ್ರೆ ಅದಕ್ಕೆ ಬ್ಯಾಕ್ ಬೋನ್ ಅಂದರೆ ಇವರೇ, ಸೊ ಅದ್ರ ಬಗ್ಗೆ ಮಾತಾಡ. ಹೌದು, ಕಲಾವಿದರ ಸಂಘದ ಒಂದು ದೊಡ್ಡ ಸ್ತಂಭವಾಗಿದ್ದವರು ಶಿವರಾಮಣ್ಣ ಆ ಕಾಲದಿಂದ, ಅಣ್ಣವ್ರ ಕಾಲದಿಂದ. ಆಮೇಲೆ ವಿಷ್ಣು ಸಾರು, ಅಂಬರೀಷ್ ಸರ್ ಇದ್ದಾಗಲೂ ಅಷ್ಟೇ, ಶಿವರಾಮಣ್ಣನೇ ಎಲ್ಲ ಪ್ರೋಗ್ರಾಮ್ ಅಟೆಂಡ್ ಮಾಡೋರು, ಎಲ್ಲ ಪ್ರೋಗ್ರಾಮ್ ಆರ್ಗನೈಸ್ ಮಾಡೋರು, ಎಲ್ಲ ಪ್ರೋಗ್ರಾಮ್ ಕಂಪೇರ್ ಮಾಡೋರು, ಅದನ್ನೆಲ್ಲ ಅವರೇ ವಹಿಸ್ಕೊಳ್ತಾ ಇದ್ದಿದ್ದು. ಸರ್, ನೀವು ಕೂಡ ಒಬ್ಬರು ನಿರ್ದೇಶಕರು, ಇವರು ಪುಟ್ಟಣ್ಣ ಗಣಗಾಲ್ ಅವರ ನೆಚ್ಚಿನ ಶಿಷ್ಯರಾಗಿದ್ದರು, ಸೊ ಆ ಒಂದು ಅನುಭವದ ಬಗ್ಗೆ, ಅವರ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಹೇಳ್ತಾ ಇದ್ರು. ಅವರ ಪುಟ್ಟಣ್ಣ ಬಗ್ಗೆ ಅವರು ತುಂಬ ಹೇಳ್ತಿದ್ರು, ಏನು ಡೈರೆಕ್ಟರ್ ಗೊತ್ತಾ ರಮೇಶ್, ಪುಟ್ಟಣ್ಣ ಥರ ಒಬ್ಬ ಡೈರೆಕ್ಟರ್ ಇಲ್ಲ ಅಂತ ತುಂಬ ಹೊಗಳೋರು ಪುಟ್ಟಣ್ಣ ಅವರು ಇದರ ಬಗ್ಗೆ ಹತ್ತಿರದ ನೋಡಿದಾರಲ್ಲ ಅವರು. ಅದಾದಮೇಲೆ ಇವರೇ ಡೈರೆಕ್ಟರ್ ಆದರು, ಇವರು ಡೈರೆಕ್ಟ್ ಮಾಡಿದ್ದಾರೆ, ಅಂಡ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಸಿನಿಮಾದ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿ ಯಶಸ್ಸನ್ನು ನೋಡಿದವರು ಅವರು. ಬಟ್ ಅವ್ರು ಕಾಮಿಡಿಗೆ ಸೀಮಿತ ಆಗ್ಬಿಟ್ಟಿರೋದು ಅನ್ಸಕ್ಕೆ, ಬಟ್ ತುಂಬ ಗಂಭೀರವಾದ ಪಾತ್ರಗಳು ನಮ್ಮ ಸೀರಿಯಲಲ್ಲ ಅವರು ಕೆಲವು ರೋಲ್ಸ್ ಮಾಡ್ತಾರೆ, ಬಹಳ ಅದ್ಭುತವಾಗಿರುತ್ತೆ ಅವ್ರ ಕನ್ನಡ, ಅವರ ಉಚ್ಚಾರಣೆ. ನೀವು ಹಳೆಯ ಪೌರಾಣಿಕ ರೋಲ್ ಕೊಡಿ, ಏನೇ ಗಂಭೀರವಾದ ರೋಲ್ ಕೊಡಿ, ಅದನ್ನು ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಮಾಡ್ತಾರೋ ಅದನ್ನು ಭಾಳ ಖುಷಿ ಆಗುತ್ತೆ ನೋಡೋಕ್ಕೆ ನಮಗೆ. ಸರ್, ಈಗ ಇಷ್ಟು ಸಿನಿಮಾಗಳಲ್ಲಿ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನೀವು ಅವ್ರ ಜೊತೆ ಕಾಣಿಸಿಕೊಂಡಿರೋದ್ರಿಂದ ಒಂದು ಸಿನಿಮಾದ ಬಗ್ಗೆ ನನಗೆ ತುಂಬ ಇಷ್ಟ ಆಯಿತು ಅವರು ಆ್ಯಕ್ಟ್ ಮಾಡಿದ್ದು ಅಂದರೆ ಯಾವ ಸಿನಿಮಾ ಸರ್? ಇಲ್ಲ, ಭಾಳ ಫಿಲ್ಮ್ಸ್ ಮಾಡಿದ್ದಾರೆ, ನಾನು ಭಾಳ ಮುಜುಗರ ಅಂದರೆ ನಾವು ಅವ್ರ ಜೊತೆ ತಲಾಟೆ ಎಲ್ಲ ಮಾಡ್ತಾಯಿದ್ವಿ, ನಾವು ಕೆಲವು ಫಿಲ್ಮ್ಸ್ ಮಾಡಿದ್ದೀವಿ, ಅದರಲ್ಲಿ ಪಾಪ ಅವ್ರಿಗೆ ಕಾಮಿಡಿ ರೋಲ್ಸ್ ಎಲ್ಲ ಇರ್ತಾ ಇತ್ತು. ಬಟ್ ಕಾಮಿಡಿ ಕಟ್ ಅಂದ ತಕ್ಷಣ ಅವ್ರು ಆಡೋ ಮಾತು ನಾವು ಮಾಡಿ ಸಿನಿಮಾ ಸಂಬಂಧನೇ ಇರ್ತಿಲ್ಲ, ಅಷ್ಟು ಗಂಭೀರವಾದ ಮಾತಾಡ್ತಾರೆ ಅವರು. ಓ, ತುಂಬ ಲರ್ನೆಡ್ ಪರ್ಸನ್ ಅವರು, ತುಂಬ ವಿಷಯಗಳು ತಿಳ್ಕೊಂಡಿದ್ದಾರೆ ಅವರು. ಆ ಥರ ತುಂಬ ಫಿಲ್ಮ್ಸ್ ಮಾಡಿದ್ವಿ. ಆಪ್ತ ಮಿತ್ರ ಅವ್ರ ರೋಲ್ ಚೆನ್ನಾಗಿತ್ತು. ಈಗ ಬೈರಾದೇವಿ ಅಂತ ಒಂದು ಚಿತ್ರ ಮಾಡಿದ್ವಿ, ಇನ್ನೂ ರಿಲೀಸ್ ಆಗಿಲ್ಲ, ಅದರಲ್ಲೂ ಅವ್ರ ರೋಲ್ ತುಂಬ ಚೆನ್ನಾಗಿದೆ. ಕೊನೆಯದಾಗಿ ನೀವು ಶಿವರಾಮಣ್ಣನವರನ್ನು ಯಾವಾಗ ಮೀಟ್ ಆದ್ರಿ, ಆ ಸಂದರ್ಭದಲ್ಲಿ ಏನು ಮಾತಾಡಿದ್ರು? ಇಲ್ಲ, ಕೊನೆಯಾಗ ಮಾತಾಡಿದ್ರೆ ಮೊನ್ನೆ ಅನಾಕ್ರು ಅವರಿಗೆ ಒಂದು 100 ಇಯರ್ಸ್ ಆಯಿತು ಅನಾಕ್ರುಗೆ ಅಂತ ಸುಚಿತ್ರ ಅಲ್ಲಿ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರು, ನಾನು ಬರಬೇಕು ಅಂತ ಹೇಳಿದ್ರು. ಶಿವರಾಮಣ್ಣ ಕರೆದ ಮೇಲೆ ಹೋಗಲೇಬೇಕು ಅನ್ನಿಸ್ತು, ಆ ಥರ ಹೋದೆ ನಾನು. ಆವತ್ತು ನಮ್ಮ ವೀಕೆಂಡ್ ಉತ್ತರಮೇಶ್ ಸ್ಟೈಲಲ್ಲಿ ಅನಾಕ್ರು ಅವರು ಒಂದು ವೇಳೆ ಬದುಕಿದ್ರೆ ಅವರು ಆ ವೀಕೆಂಡು ಚೇರಲ್ಲಿ ಕೂತಿದ್ರೆ ಏನು ಮಾಡ್ತಾಯಿದ್ರು ಅನ್ನೋ ಹತ್ರ ಒಂದು ಪ್ರೋಗ್ರಾಮ್ ನಡೆಸ್ಕೊಟ್ಟೆ. ಅಲ್ಲೇ ಮೀಟ್ ಮಾಡಿದ್ದು ನಾನು ಲಾಸ್ಟಾಗಿ ಶಿವರಾಮಣ್ಣ, ಕರೆಕ್ಟಾಗಿ ಮಾತಾಡಿದ್ದು. ಆಮೇಲೆ ನಮ್ಮ ಮಗಳು ಮದುವೆಗೆ ಬಂದಿದ್ದಾರೆ ಅವರು ಲಾಸ್ಟ್ ಇಯರು. ಇತ್ತೀಚೆಗೆ ಕೂಡ ಅವ್ರದ್ದು ಲೈಬ್ರರಿ ಮಾಡಿದ್ದೀನಿ, ನೀವು ಬಂದು ಒಂದು ಕಾಲ ಕಳಿಬೇಕಲ್ಲಿ ಅಂತ ಹೇಳಿದ್ದು ನೆನಪಿದೆ. ಅಷ್ಟಾಗಿರೋದು. ಥ್ಯಾಂಕ್ ಯು.